ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ನಲ್ಲಿ ಹಿಜಬ್ ವಿಚಾರಣೆ ಆರಂಭವಾಗಲಿದೆ. ಇವತ್ತು ಅರ್ಜಿದಾರರ ಪರ ವಾದ ಮಂಡನೆ ಆಗಲಿದೆ. ಸೊ ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ಸೇರಿ ಇತರೆ ವಕೀಲರು ವಾದವನ್ನು ನಡೆಸಲಿದ್ದಾರೆ. ಸೊ ಒಟ್ಟು ಆರು ಅರ್ಜಿಗಳ ವಿಚಾರಣೆ ನಡೀತಾ ಇರೋದು. ಮೊದಲನೆಯ ದಿನ ಸಂಜಯ್ ಹೆಗ್ಡೆಯವರು ವಾದವನ್ನು ಮಂಡಿಸಿದರು. ಅದಾದ ನಂತರ ಕಾಮತ್ ಅವರು ಮಂಡನೆಯನ್ನು ಮಾಡಿದರು. ಈಗ ರವಿವರ್ಮ ಕುಮಾರ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ವಾದವನ್ನು ಮಂಡಿಸಿದರು. ಅದಾದ ನಂತರ ಇವತ್ತು ಕೂಡ ವಾದ ಮಂಡಿಸ್ತಾರೆ. ಇನ್ನುಳಿದಂಥ ಅರ್ಜಿದಾರರು ಕೂಡ ಇವತ್ತು ವಾದ ಮಂಡನೆಯನ್ನು ಮಾಡಲಿದ್ದಾರೆ. ಸೊ ಅದಾದ ನಂತರ ಸರ್ಕಾರ ಈ ವಿಚಾರದಲ್ಲಿ ವಾದವನ್ನು ಮಂಡಿಸಲಿದೆ. ಸೊ ವಾದ ಪ್ರತಿವಾದಗಳು ನಡೆಯುತ್ತೆ. ಅದಾದ ನಂತರ ಹೈಕೋರ್ಟ್ ಈ ವಿಚಾರದಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಸೊ ಆದೇಶ ಏನೇ ಬಂದರೂ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಅದನ್ನು ಪ್ರಶ್ನೆ ಮಾಡುವಂಥ ಅವಕಾಶ ಎಲ್ಲರಿಗೂ ಇದೆ, ಅದು ಹೋಗುತ್ತೆ. ಸೊ ಆದರೆ ಈಗ ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ವಾದ ಪ್ರತಿವಾದಗಳು ನಡೀತಾ ಇದೆ. ಸೊ ಇವತ್ತು ಆರನೆಯ ದಿನಕ್ಕೆ ಈ ವಿಚಾರಣೆ ಬಂದು ತಲುಪಿದೆ. ವಾದ ಮಂಡನೆಯನ್ನು ಇವತ್ತು ಅರ್ಜಿದಾರರ ಪರವಾಗಿ ಮಾಡಲಿದ್ದಾರೆ. ರವಿವರ್ಮ ಕುಮಾರ್ ಅವರು ಸೇರಿ ಇನ್ನುಳಿದಂಥ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡಲಿದ್ದಾರೆ. ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ನಲ್ಲಿ ಆರಂಭವಾಗಲಿದೆ. ಸೊ ಈ ಅರ್ಜಿಯ ವಿಚಾರಣೆ ಮಧ್ಯಂತರ ಆದೇಶ ತೆರವಿಗೆ ಅರ್ಜಿದಾರರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಹೊಸ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಧಾರ್ಮಿಕ ಸಂಕೇತಗಳ ಉಡುಪು ಧರಿಸಲು ನಿರ್ಬಂಧ ಹೇರಿರುವ ಆದೇಶಕ್ಕೆ ಆ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಎಂಬ ವಾದವನ್ನು ಮಾಡಿದ್ದಾರೆ. ನಿನ್ನೆಯೂ ಕೂಡ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸಿದರು. ಮಧ್ಯಂತರ ಆದೇಶ ಏನು ಕೊಟ್ಟಿದ್ರಿ, ಇದನ್ನು ತೆಗೀರಿ, ಇದನ್ನು ಬೇಡ, ಇದನ್ನು ರದ್ದು ಮಾಡಬೇಕಿದನ್ನು ಅಂತ ಹೇಳಿ ಹೊಸ ಅರ್ಜಿ ಬಂದಿದ್ದಾವೆ. ಧಾರ್ಮಿಕ ಸಂಕೇತಗಳ ಉಡುಪು ಧರಿಸೋಕ್ಕೆ ನಿರ್ಬಂಧ ಇರುವಂಥ ಆದೇಶ ಏನಿದೆ, ಈ ಆದೇಶದಿಂದ ಮೂಲಭೂತ ಹಕ್ಕೆ ಅಮಾನತ್ತಾಗ್ಬಿಟ್ಟಿದೆ, ದಯವಿಟ್ಟು ಇದನ್ನು ತೆಗಿಬೇಕು, ನೀವು ರದ್ದು ಮಾಡಬೇಕು ಈ ಆದೇಶವನ್ನು ಅಂತ ಹೇಳಿ ಒಂದಿಷ್ಟು ಮನವಿಗಳು ಬಂದಿವೆ. ಸೊ ಹಾಗಾಗಿ ಇವತ್ತು ಆದೇಶ ಏನಾಗುತ್ತೆ, ಯಾವ ರೀತಿಯಾಗಿರುತ್ತೆ, ಮಧ್ಯಂತರ ಆದೇಶ ಏನು, ಆ ಮಧ್ಯಂತರ ಆದೇಶವನ್ನು ರದ್ದು ಮಾಡೋಕ್ಕೆ ನ್ಯಾಯಮೂರ್ತಿಗಳು ಮುಂದಾಗ್ತಾರಾ ಅಥವಾ ಇಲ್ವಾ, ಇನ್ನೊಂದೆರಡು ದಿನ ಕಾಯಿರಿ, ಇದೆಲ್ಲವೂ ಕೂಡ ಆದ ನಂತರ ಒಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳ್ತಾರ, ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು. ಅದು ಅವಕಾಶವನ್ನು ಮಾಡಿಯೂ ಕೊಡ್ಬೋದು, ಅವಕಾಶವನ್ನು ಮಾಡದೇನೂ ಇರಬಹುದು. ಹೇಗಿದೆ, ಯೂನಿಫಾರ್ಮ್ ಇರುವಂಥ ಜಾಗಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕು, ಇನ್ನು ಯಾವುದೇ ರೀತಿಯಾದಂಥ ಧಾರ್ಮಿಕ ಸಂಕೇತಗಳನ್ನು ಇರುವಂತಹ ಯಾವ ಉಡುಪುಗಳನ್ನು ಕೂಡ ಧರಿಸುವ ಹಾಗಿಲ್ಲ ಅಂತ ಹೇಳಬಹುದು. ಇಲ್ಲ, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಕೂಡ ಅವ್ರ ಬಟ್ಟೆಯನ್ನು ಹಾಕ್ಕೊಳ್ಬೋದು, ಅವರು ಸ್ವತಂತ್ರರು ಅಂತ ಹೇಳಬಹುದು. ಎನಿಥಿಂಗ್, ಏನು ಬೇಕಾದರೂ ಆಗ್ಬೋದು. ಮೂರರಲ್ಲಿ ಒಂದು ಆಗತ್ತೆ ಅಷ್ಟೇ. ಯೂನಿಫಾರ್ಮ್ ಇರುವಂತಹ ಜಾಗದಲ್ಲಿ ಯೂನಿಫಾರ್ಮ್ ಇರಬೇಕು, ಬೇರೆ ಯಾವುದೂ ಇರಬಾರ್ದು. ಯೂನಿಫಾರ್ಮ್ ಇಲ್ಲದೆ ಇರುವಂಥ ಜಾಗಗಳಲ್ಲಿ ಯೂನಿಫಾರ್ಮ್ ನೀವೇನು ಬೇಕಾದರೂ ಹಾಕ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್ಕಾರಕ್ಕೆ ಒಂದಿಷ್ಟು ಡೈರೆಕ್ಷನನ್ನು ಕೊಡಬಹುದು. ಮುಂದಿನ ಅಕಾಡೆಮಿಕ್ ಇಯರಲ್ಲಿ ನೀವು ಕಟ್ಟುನಿಟ್ಟಾಗಿ ಒಂದಿಷ್ಟು ಆದೇಶಗಳನ್ನು ಹೊರಡಿಸಬೇಕು. ನಿಮ್ಮ ಎಡವಟ್ಟಿನಿಂದಾಗಿರುವಂಥ ಕೆಲಸಗಳಿದು ಅನ್ನೋದನ್ನು ಹೇಳಬಹುದು, ಸ್ವಲ್ಪ ಮುಗಿಬಹುದು ಸರ್ಕಾರಕ್ಕೆ. ಅದಾಗತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಹೋಗುತ್ತಾ ಹೋಗಲ್ವಾ ಅಂದರೆ ಹೋಗುತ್ತೆ, ಯಾವುದಾದ್ರೂ ಹೋಗುತ್ತೆ. ಈಗ ಧಾರ್ಮಿಕ ಸಂಕೇತಗಳನ್ನು ತೋರಿಸುವಂಥ ರೀತಿಯ ಉಡುಪುಗಳನ್ನು ಹಾಕಬಾರ್ದು ಅಂತ ಏನಿದೆ ಅದು ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂತಿದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದರು. ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಸೊ ನಿನ್ನೆ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಈ ವಿಚಾರವನ್ನು ಮಂಡಿಸಿದರು. ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ಸೊ ಈಗ ಈ ಯೂನಿಫಾರ್ಮನ್ನು ರಚನೆ ಮಾಡಿದ್ದೇ ಕಾಲೇಜು ಸಮಿತಿ, ಅದರಲ್ಲಿ ಸ್ಥಳೀಯ ಎಮ್ ಎಲ್ ಎ ಬರ್ತಾರೆ, ಕಾಲೇಜು ಅಡ್ಮಂಡ್ ಇರುತ್ತೆ. ಸೊ ಇದಕ್ಕೆ ಅವಕಾಶವೇ ಇಲ್ಲ. ಇವರು ಅವಕಾಶ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವರೇ ಈ ನಿರ್ಧಾರವನ್ನು ಮಾಡಿಬಿಟ್ಟು ಇವರು ಡಿಸೈಡ್ ಮಾಡಿದರೆ ಹೇಗಾಗತ್ತೆ, ಅದು ಸರಿಯಲ್ಲ ಅನ್ನುವಂಥ ವಾದ. ಸೊ ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಆರನೇ ದಿನಕ್ಕೆ ಇವತ್ತು ವಿಚಾರಣೆ ಕಾಲಿಟ್ಟಿದೆ. ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ತ್ರಿಸದಸ್ಯ ಪೀಠದ ಮುಂದೆ ನಡೀತಾ ಇರುವಂತಹ ವಾದ ಪ್ರತಿವಾದಗಳು. ಸೊ ಹೈಕೋರ್ಟ್ನಲ್ಲಿ ಈಗ ಹಿಜಬ್ ವಿಚಾರಣೆ ಆರನೇ ದಿನಕ್ಕೆ ನಡೀತಾ ಇದೆ. ಮೊದಲನೇ ದಿನ ಸಂಜಯ್ ಹೆಗ್ಡೆ ಅವರು ವಾದವನ್ನು ಮಂಡಿಸಿದರು. ಅದಾದ ನಂತರ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿದರು. ಇವತ್ತು ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಇವರೆಲ್ಲರೂ ಕೂಡ ಅರ್ಜಿದಾರರ ಪರವಾಗಿರುವಂತಹ ವಕೀಲರು.
ಇನ್ನು ಸರ್ಕಾರದ ಪ್ರತಿವಾದ ಏನಿದೆ ಅದಿನ್ನೂ ಕೂಡ ಆಗಿಲ್ಲ ಈಗ ಸದ್ಯಕ್ಕೆ ಅರ್ಜಿದಾರರ ಪರವಾಗಿರುವಂತ ವಾದಗಳನ್ನು ಈಗ ತ್ರಿಸದಸ್ಯ ಪೀಠ ಆಲಿಸ್ತಾ ಇದೆ ಅದಾದ ನಂತರ ಸರ್ಕಾರಕ್ಕೆ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ಅದನ್ನು ಕೇಳೇ ಕೇಳ್ತಾರೆ ಇವುಗಳಿಗೆ ಯಾಕೆ ಅವಕಾಶಗಳು ಕೊಟ್ಟಿಲ್ಲ ಏನು ಇಲ್ಲ ಅಂತ ಹೇಳಿ ಅಲ್ಲಲ್ಲಿ ಕೌಂಟರ್ ಆರ್ಗ್ಯುಮೆಂಟ್ ಗಳು ಕೂಡ ನಡೆಯತಾ ಇರುತ್ತೆ ಇವೆಲ್ಲ ವಿಚಾರಗಳು ಬಂದಾಗ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಂತ ಮಧ್ಯಂತರ ಆದೇಶ ಏನಿದೆ ಆ ಮಧ್ಯಂತರ ಆದೇಶಕ್ಕೆ ಬ್ರೇಕ್ ಹಾಕಬೇಕು ನೀವು ಇದು ಹಕ್ಕನ್ನ ಕಿತ್ತುಕೊಂಡಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ವಾದವೂ ಕೂಡ ಇನ್ನೊಂದು ಕಡೆಗೆ ನಡೆಯತಾ ಇದೆ ಸಮಿತಿ ಏನಿದೆ ಕಾಲೇಜುಗಳಲ್ಲಿ ಸಮಿತಿಗಳು ಏನಿದಾವೆ ಆ ಸಮಿತಿಗಳು ಕೂಡ ಈಗ ಸರಿಯಲ್ಲ ಅದಕ್ಕೆ ಅವಕಾಶನೇ ಇಲ್ಲ ಇವರು ಸಮಿತಿ ರಚನೆ ಮಾಡ್ಕೊಂಡ್ಬಿಟ್ಟು ಇವರೇ ಯೂನಿಫಾರ್ಮ್ ಕೂಡ ಹಾಕಿದರೆ ಹೇಗೆ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಇವೆಲ್ಲವೂ ಕೂಡ ಪಟ್ಟು ಹಠ ಎಲ್ಲವೂ ಕೂಡ ನಡೀತಾ ಇದೆ ಕಾಲೇಜುಗಳಲ್ಲಿ ಈ ವಿಚಾರ ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಆಗುತ್ತಾ ಇಲ್ವೋ ಗೊತ್ತಿಲ್ಲ ನಿಮ್ಮ ಆದೇಶದ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಆ ವಿಚಾರ ಯಾಕೆ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಇರುವಂಥವ್ರು ಹೇಳ್ತಾ ಇದ್ದಾರೆ ನೀವು ಕೊಟ್ಟಿದ್ದೆ ಇದು ಹಕ್ಕು ಉಲ್ಲಂಘನೆ ಆಗಿಬಿಟ್ಟಿದೆ ಅಂತ ಹೇಳಿ ಅಲ್ಲಿರುವಂಥ ವಕೀಲರು ವಾದ ಮಾಡ್ತಾ ಇದ್ದಾರೆ ಬಟ್ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕು ನಾವು ಕೊಟ್ಟಿರುವಂಥ ಮಧ್ಯಂತರ ಆದೇಶವನ್ನು ಮೊದಲು ಪಾಲನೆ ಮಾಡಿ ಅಂತ ಹೇಳ್ತಾರೋ ಅಥವಾ ಅವ್ರು ರದ್ದು ಮಾಡ್ತಾರೋ ಗೊತ್ತಿಲ್ಲ ಮಧ್ಯಂತರ ಆದೇಶ ತೆರವಿಗೆ ಅರ್ಜಿದಾರರು ಮನವಿಯನ್ನು ಮಾಡ್ತಾನೆ ಇದ್ದಾರೆ ನಿನ್ನೆಯಿಂದ ಇವತ್ತು ಮತ್ತೆ ಹೊಸ ಅರ್ಜಿಯನ್ನು ಅರ್ಜಿದಾರರು ಸಲ್ಲಿಸಿದ್ದಾರೆ ಧಾರ್ಮಿಕ ಸಂಕೇತಗಳ ಉಡುಪು ಧರಿಸೋಕೆ ನಿರ್ಬಂಧವನ್ನು ಹೇರಿರುವಂಥ ಆದೇಶ ಏನಿದೆ ಈ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಈ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಅಂತ ಏನಾದರೂ ಕನ್ಸಿಡರ್ ಮಾಡಿಕೊಂಡು ಇದನ್ನು ರದ್ದು ಮಾಡಿದ್ರೆ ಸೊ ಅದು ಮೂಲಭೂತ ಹಕ್ಕು ಶಾಲೆಗಳಲ್ಲೂ ಅನ್ವಯವಾಗುತ್ತೆ ಅನ್ನೋದು ಆ ಆದೇಶದಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಏನು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಅಮಾನತ್ತಾಗಿದೆ ಅನ್ನೋದನ್ನು ವಾದ ಮಂಡಿಸ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭವಾಗಿದೆ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ವಾದ ಪ್ರತಿವಾದಗಳು ನಡೀಬೇಕಾಗಿದೆ ಈಗ ಮೊನ್ನೆ ಸಂಜೆ ಹೆಗಡೆ ಅವರು ವಾದವನ್ನು ಮಂಡಿಸಿದರು ದೇವದತ್ ಕಾಮತ್ ಅವರು ನಿನ್ನೆ ವಾದವನ್ನು ಮಂಡಿಸಿದರು ದೇವದತ್ ಕಾಮತ್ ಅವರು ಆಗ ನೋಡಿದರೆ ಎರಡು ದಿನ ವಾದವನ್ನು ಮಂಡಿಸಿದ್ದು ಅದಾದ ನಂತರ ಇವತ್ತು ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ ನಿನ್ನೆಯೂ ಕೂಡ ಮಂಡಿಸಿದರು ಅವರು ಕೊನೆಯಲ್ಲಿ ಇವತ್ತು ವಾದವನ್ನು ಮಂಡಿಸ್ತಾರೆ ಹೈಕೋರ್ಟ್ ಆದೇಶವನ್ನು ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅರ್ಜಿದಾರರ ಪರ ವಕೀಲ ತಾಹೀರ್ ವಾದವನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶವನ್ನು ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅರ್ಜಿದಾರರ ಪರ ವಕೀಲ ತಾಹೀರ್ ಅವರು ವಾದ ಮಾಡ್ತಾ ಇದ್ದಾರೆ ಹೇಗೆ ದುರುಪಯೋಗ ಆಗಿದೆ ಎಲ್ಲಿ ದುರುಪಯೋಗ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ವಾದವನ್ನು ಮಾಡ್ತಾ ಆದೇಶ ಪಾಲನೆ ಮಾಡಿ ಅಂತೇಳಿ ಕಾಲೇಜುಗಳಲ್ಲಿ ಹೇಳುವಂಥದ್ದೇ ತಪ್ಪು ಈಗ ನಡೀತಾ ಇರುವಂಥದ್ದೇನು ಶಾಲಾ ಕಾಲೇಜುಗಳು ಆಗ್ತಾ ಇರೋದೇನು ಕಲಬುರಗಿ ಉರ್ದು ಶಾಲೆಯಲ್ಲಿ ಹಿಜಬ್ ತೆಗೆಸಲಾಗಿದೆ ಯೂನಿಫಾರ್ಮ್ ಇತ್ತಾ ಇಲ್ವಾ ಅನ್ನೋದನ್ನು ಕೇಳ್ತಾರೆ ಕೇಳಬೇಕಾಗತ್ತೆ ಕೇಳಬಹುದು ಅರ್ಜಿದಾರ ಪರ ವಕೀಲ ತಾಹೀರ್ ಅವರು ವಾದವನ್ನು ಮಂಡಿಸ್ತಾ ಕಲಬುರಗಿಯ ಉರ್ದು ಶಾಲೆಯಲ್ಲಿ ಹಿಜಬನ್ನು ತೆಗೆಸಲಾಗಿದೆ ಅದು ಸರ್ಕಾರ ಇದೆ ಅಲ್ವಾ ಅಲ್ಲಿ ಯೂನಿಫಾರ್ಮ್ ಇರುತ್ತೆ ಅಲ್ವಾ ಸೊ ಅರ್ಜಿದಾರರ ಪರ ವಕೀಲ ತಾಹೀರ್ ಅವರು ವಾದವನ್ನು ಮಂಡಿಸ್ತಾ ಕಲಬುರಗಿಯ ಉರ್ದು ಶಾಲೆಯಲ್ಲಿ ಹಿಜಬನ್ನು ತೆಗೆಸಲಾಗಿದೆ ನಿಮ್ಮ ಆದೇಶವನ್ನು ದುರುಪಯೋಗ ಪಡಿಸಲಾಗಿದೆ ಸ್ಟ್ರಿಕ್ಟಾಗಿ ಹೈಕೋರ್ಟಲ್ಲಿ ಆದೇಶ ಏನಿದೆ ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರುವಂಥ ಕಡೆಗಳಲ್ಲಿ ಯಾವುದೇ ಧಾರ್ಮಿಕ ಸಂಕೇತಗಳನ್ನು ಕಾಣುವಂತಹ ಬಟ್ಟೆಗಳನ್ನು ಹಾಕುವಾಗಿಲ್ಲ ಅಂತ ಇದೆ ಸೊ ಇದೇ ಪರ್ಟಿಕ್ಯುಲರ್ ಕಾಲೇಜು ಇದೇ ಪರ್ಟಿಕ್ಯುಲರ್ ಶಾಲೆ ಅಂತ ಇಲ್ಲ ಯೂನಿಫಾರ್ಮ್ ಇದ್ದರೆ ಅದು ಅಪ್ಲೈ ಆಗುತ್ತೆ ಯೂನಿಫಾರ್ಮ್ ಇಲ್ಲ ಅಂತಂದರೆ ಅದು ಅಪ್ಲೈ ಆಗಲ್ಲ ಅಷ್ಟೇ ಆ್ಯಸ್ ಸಿಂಪಲ್ ಆ್ಯಸ್ ಕ್ಲಿಯರ್ ಸೊ ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಅದಿನ್ನೂ ವಾದ ಅದು ನಡೀತಾನೆ ಇದೆ ವಾದ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಬಟ್ ಸರ್ಕಾರ ಹೇಳುತ್ತೆ ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ ನಿನ್ನೆ ಹೈಕೋರ್ಟಲ್ಲಿ ಅರ್ಜಿದಾರ ಪರ ವಕೀಲರು ವಾದವನ್ನು ಮಂಡಿಸಿದರು ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಹೇಳಿದರು ಅದನ್ನು ಸಂಜಯ್ ಹೆಗ್ಡೆ ಅವರು ಕೂಡ ವಾದವನ್ನು ಮಂಡಿಸಿದರು ರವಿವರ್ಮ ಕುಮಾರ್ ಅವರು ಕೂಡ ವಿಚಾರದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದರು ಇವತ್ತು ಕೂಡ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಏನು ರೀತಿಯಲ್ಲಿ ವಾದ ಹೋಗುತ್ತೆ ಯಾವ ರೀತಿಯಲ್ಲಿ ವಾದ ಹೋಗುತ್ತೆ ಅನ್ನೋದನ್ನು ನೋಡಬೇಕು ನಿನ್ನೆ ದಕ್ಷಿಣ ಆಫ್ರಿಕಾದ ಒಂದು ಕೇಸನ್ನು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದರು ಮೂಗುತಿಯ ವಿಚಾರದಲ್ಲಿ ಇವತ್ತು ಯಾವ ಎಕ್ಸಾಂಪಲ್ಸ್ಗಳು ಬರುತ್ತೆ ಇವತ್ತು ಯಾವುದನ್ನೆಲ್ಲ ಅಲ್ಲಿ ರೆಫರ್ ಮಾಡ್ತಾರೆ ಏನು ಅನ್ನೋದನ್ನು ನೋಡಬೇಕು ಯಾವ ಕೇಸ್ಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಸೊ ನಿನ್ನೆ ಹೈಕೋರ್ಟ್ನಲ್ಲಿ ವಾದಿಸಿದಂಥ ಅರ್ಜಿದಾರರ ಪರ ವಕೀಲರು ಕಾಲೇಜು ಸಮಿತಿ ರಚನೆಗೆ ಶಿಕ್ಷಣ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದಾದರೆ ಶಿಕ್ಷಣ ಸಮಿತಿ ಯಾವುದೇ ರೀತಿಯಾದಂಥ ನಿರ್ಧಾರ ತಗೊಳ್ಳೋ ಹಾಗಿಲ್ಲ ಹಾಗಿದ್ದಾಗ
ಮಧ್ಯಂತರ ಆದೇಶ ತೆರವಿಗೆ ಅರ್ಜಿದಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಮತ್ತೆ ಹೊಸ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿದಾರರು. ಧಾರ್ಮಿಕ ಸಂಕೇತಗಳ ಉಡುಪು ಧರಿಸಲು ನಿರ್ಬಂಧ ಹೇರಿರುವಂಥ ಆದೇಶ ಏನಿದೆ ಆ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತಾಗಿದೆ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ನಿನ್ನೆಯೂ ಮನವಿಯನ್ನು ಮಾಡಿಕೊಂಡಿದ್ರು ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು. ಸೊ ಹಾಗಾಗಿ ಮಧ್ಯಂತರ ಆದೇಶವನ್ನು ತೆರವು ಮಾಡಿ, ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ, ಅದನ್ನು ಅಮಾನತು ಮಾಡಿದ್ದೀರಾ ನೀವು, ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ, ವಾದವನ್ನು ಮಂಡಿಸಿದ್ದಾರೆ. ಅದನ್ನು ಇವತ್ತು ಯಾವ ರೀತಿಯಾಗಿ ನ್ಯಾಯಮೂರ್ತಿಗಳು ಕನ್ಸಿಡರ್ ಮಾಡ್ತಾರೆ, ತ್ರಿಸದಸ್ಯ ಪೀಠ ಅದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ ನೋಡಬೇಕು. ಯಾಕಂದರೆ ಈ ವಾದ ಪ್ರತಿವಾದಗಳ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳಂತೂ ಆಚೆ ಬರಬೇಕಾಗತ್ತೆ. ಒಂದು ಸಮಿತಿಯ ವಿಚಾರ, ಆ ಶಾಲೆಗಳೇನಿದೆ ಆ ಶಾಲೆಗಳನ್ನು ಆ ಸಮಿತಿಗೆ ಅವಕಾಶ ಇದೆಯಾ ಇಲ್ಲ ಅನ್ನೋದು ಒಂದು ಕ್ಲಿಯರ್ ಆಗಬೇಕು. ಮಗದೊಂದು ಕಡೆಗೆ ಶಿಕ್ಷಣ ಕಾಯ್ದೆಯಡಿಯಲ್ಲಿ ಇದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಒಂದು ಕ್ಲಿಯರ್ ಆಗಬೇಕು. ಮಗದೊಂದು ಕಡೆಗೆ ಯೂನಿಫಾರ್ಮ್ ಇರುವಂಥ ಜಾಗಗಳಲ್ಲಿ ಧಾರ್ಮಿಕ ಸಂಕೇತಗಳಿರುವಂಥ ಉಡುಪುಗಳನ್ನು ಹಾಕ್ಕೊಂಡು ಬರಬಹುದಾ, ಅದಕ್ಕೆ ಅವಕಾಶ ಇದೆಯಾ, ಅಲ್ಲೂ ಕೂಡ ಧಾರ್ಮಿಕ ಹಕ್ಕು ಅಪ್ಲೈ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಅವೆಲ್ಲವೂ ಕೂಡ ಈ ತೀರ್ಪಿನಲ್ಲಿ ಆಚೆ ಬರುತ್ತೆ, ಬರಬೇಕಾಗತ್ತೆ, ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನೋಡಬೇಕು. ಸೊ ಮಧ್ಯಂತರ ಆದೇಶದ ತೆರವಿಗೆ ಕೇಳ್ತಾ ಇದ್ದಾರೆ, ಕೋರಿಕೆಯನ್ನು ಇಟ್ಟಿದ್ದಾರೆ. ಇದು ಅಮಾನತ್ತಾಗಿದೆ, ಧಾರ್ಮಿಕ ಹಕ್ಕಿನ ಅಮಾನತ್ತಾಗಿದೆ, ದಯವಿಟ್ಟು ಇದನ್ನು ರದ್ದು ಮಾಡಿ ಅಂತ ಕೇಳಿಕೊಂಡಿದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೇಳಿರೋದು ಸ್ಪಷ್ಟ, ನೀವು ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಕ್ಕೊಂಡು ಓಡಾಡಬಹುದು, ಕಾಲೇಜಿನಲ್ಲಿ ಓಡಾಡಬಹುದು, ಓನ್ಲಿ ದ ಕ್ಲಾಸ್ರೂಮಿನ ಒಳಗಡೆಗೆ ಎಂಟರ್ ಆದಂತಹ ಸಂದರ್ಭದಲ್ಲಿ, ತರಗತಿಯ ಕೊಠಡಿಯ ಒಳಗಡೆಗೆ ಹೋದ ಸಂದರ್ಭದಲ್ಲಿ ಇವುಗಳನ್ನು ಯಾವುದೂ ಕೂಡ ಹಾಕಕ್ಕೂಡದು ಅನ್ನುವಂಥದ್ದು ಇರೋದು. ಇದನ್ನು ಪಾಲನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ನಾವು ಹಾಕ್ಕೊಂಡೇ ಕೂತ್ಕೊಳ್ಳೋದು ಅನ್ನುವಂಥ ವಾದ ಅವರದು. ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭವಾಗಿದೆ. ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಈಗ ಆರಂಭವಾಗಿದೆ. ಈಗಾಗಲೇ ಸಂಜಯ್ ಹೆಗ್ಡೆಯವರು ವಾದವನ್ನು ಮಂಡಿಸಿ ಆಗಿದೆ, ದೇವದತ್ ಕಾಮತ್ ಅವರು ಕೂಡ ವಾದವನ್ನು ಮಂಡಿಸಿ ಆಗಿದೆ. ಮಗದೊಂದು ಕಡೆಗೆ ರವಿವರ್ಮ ಕುಮಾರ್ ಅವರು ನಿನ್ನೆ ವಾದವನ್ನು ಮಂಡಿಸಿದರು, ಅವರು ಮುಂದುವರೆದಂಥ ಭಾಗ ಇವತ್ತು ನಡೆಯುತ್ತೆ. ಇವತ್ತು ಪೂರ್ಣ ಪ್ರಮಾಣದಲ್ಲಿ ರವಿವರ್ಮ ಅವರು ಕುಮಾರ್ ಅವರೇ ತಗೊಳ್ತಾರೆ, ಅಥವಾ ಇನ್ನುಳಿದಂಥ ಅರ್ಜಿದಾರ ಯಾರಿದ್ದಾರೆ ಅವರು ಕೂಡ ವಾದ ಮಾಡೋಕ್ಕೆ ಅವಕಾಶ ಇವತ್ತಾಗುತ್ತಾ ಅಥವಾ ನಾಳೆಗೆ ಮತ್ತೆ ಹೋಗುತ್ತಾ ನೋಡಬೇಕು. ಸರ್ಕಾರವು ಕೂಡ ಈ ವಿಚಾರದಲ್ಲಿ ವಾದವನ್ನು ಮಂಡಿಸಬೇಕಾಗತ್ತೆ, ಮಂಡಿಸಲೇಬೇಕು. ಅವರು ಏನು ಹೇಳ್ತಾರೆ, ಅದು ಯಾವಾಗ ಬರುತ್ತೆ, ನಾಳೆನಾ ನಾಡಿದ್ದ ಗೊತ್ತಿಲ್ಲ. ನಿರಂತರವಾಗಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಮಧ್ಯಾಹ್ನ 2:30 ನಿರಂತರವಾಗಿ ಸೋಮವಾರದಿಂದ ಈ ವಿಚಾರಣೆ ನಡೀತಾನೆ ಇದೆ. ಇವತ್ತು ಹಾಗೆ ನೋಡಿದರೆ ಹೈಕೋರ್ಟ್ನಲ್ಲಿ ವಿಚಾರಣೆ 6ನೇ ದಿನ ಇವತ್ತು. ಸೊ ಗುರುವಾರವೇ ವಿಚಾರದಲ್ಲಿ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ಕೊಟ್ಟಿತ್ತು. ಶಾಲೆಗಳಿಗೆ ರಜೆಯನ್ನು ಕೊಡೋಕೆ ಹೋಗ್ಬಿಡಿ, ಕಾಲೇಜುಗಳಿಗೆ ರಜೆ ಕೊಡುವಂಥದ್ದು ಸರಿಯಲ್ಲ, ಶಾಲೆಗಳನ್ನೆಲ್ಲ ಆರಂಭ ಮಾಡಿ, ಕಾಲೇಜುಗಳನ್ನು ಆರಂಭ ಮಾಡಿ, ಆದರೆ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯಾಗಿ ಧಾರ್ಮಿಕ ಸಂಕೇತಗಳಿರುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಧಾರ್ಮಿಕ ಸಂಕೇತಗಳಿರುವಂಥ ಸೂಚಿಸುವಂಥದ್ದನ್ನು ಏನೂ ಹಾಕ್ಕೊಳ್ಳೋ ಹಂಗಿಲ್ಲ ಅಂತ ಹೇಳಿ. ಸೊ ಆದಷ್ಟು ಶೀಘ್ರವೇ ಇದರ ಮೇಲೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಅರ್ಜಿದಾರರ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಜಾಬ್ ಸುದ್ದಿ ಆಗ್ತಾ ಇದೆ. ಆದಷ್ಟು ಶೀಘ್ರವೇ ಇದರ ಮೇಲೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಅರ್ಜಿದಾರರ ಪರ ವಕೀಲರು ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಹಿಜಾಬ್ ವಿಚಾರ ಸುದ್ದಿ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಆದಷ್ಟು ಬೇಗ ನಿರ್ಧಾರ ಕೈಗೊಳ್ಳಬೇಕು ಅಂತ ಕೇಳಿಕೊಂಡಿದ್ದಾರೆ. ವಾದ ಮಂಡಿಸೋದು ಮುಗಿದ್ರೆ ಅವರು ಸರ್ಕಾರದ ವಾದ ಪ್ರತಿವಾದ ಏನಿದೆ ಅದನ್ನು ಕೇಳ್ತಾರೆ, ಆಮೇಲೆ ತೀರ್ಪನ್ನು ಕೊಡ್ತಾರೆ. ಸೊ ತೀರ್ಪಿನ ಫಾಲೋ ಆಗುತ್ತಾ ಅನ್ನೋದನ್ನು ಆ ಕಡೆಗಿರುವಂಥ ವಕೀಲರು ಕೂಡ ಹೇಳಬೇಕಾಗುತ್ತೆ. ಯಾಕಂದರೆ ಈಗಲೇ ಮಧ್ಯಂತರ ಆದೇಶದ ಪಾಲನೆಗಳು ಅಲ್ಲಲ್ಲೇ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಅಮಾನತ್ತು ಅದಂಗೆ ಮಾಡಿಟ್ಟಿದ್ರೆ ಅದು ಸರಿಯಲ್ಲ ಅನ್ನುವಂಥ ಅವ್ರದ್ದು ವಾದ, ಅದನ್ನು ರದ್ದು ಮಾಡಬೇಕು ಅಂತ ಅವ್ರ ಬೇಡಿಕೆ ಮನವಿ. ನೋಡಬೇಕು ತ್ರಿಸದಸ್ಯ ಪೀಠ ಏನು ತಗೊಳುತ್ತೆ ಅಂತ. ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತೀವಿ ಅಂತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಜಾಬ್ ಸುದ್ದಿ ಆಗ್ತಾ ಇದೆ. ಆದಷ್ಟು ಶೀಘ್ರವೇ ಇದರ ಮೇಲೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಅರ್ಜಿದಾರರ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಆದೇಶವೊಂದನ್ನು ಕೊಡಿ, ಆದಷ್ಟು ಬೇಗ ಕೊಡಿ ಆದೇಶವೊಂದನ್ನು, ನಿಮ್ಮ ಆದೇಶವನ್ನು ನಾವು ಪಾಲಿಸ್ತೇವೆ ಅಂತ ಹೇಳಿದ್ದಾರೆ. ಮಧ್ಯಂತರ ಆದೇಶ ಪಾಲನೆ ಆಗ್ತಾ ಇಲ್ವೇ? ಮೇನ್ ಪಿಟಿಷನ್ ಆದಮೇಲೆ, ಪೂರ್ಣ ಪ್ರಮಾಣದಲ್ಲಿ ಆದೇಶ ಬಂದಮೇಲೆ ಪಾಲನೆ ಮಾಡಬಹುದೇನೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅರ್ಜಿದಾರರ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ, ಆದಷ್ಟು ಬೇಗ ಒಂದು ಆದೇಶ ಕೊಟ್ಬಿಡಿ, ಇದಕ್ಕೆ ಸರಿ ಆಗ್ತಾ ಇಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ, ನೀವೇನೇ ಆದೇಶ ಕೊಟ್ಟರು ಅದನ್ನು ಪಾಲಿಸ್ತೀವಿ ಅಂತ ಹೇಳಿದ್ದಾರೆ.
ಸೊ ಈ ರೀತಿ ಆಗೋದು ಬೇಡ ಈ ವಿಚಾರ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸುದ್ದಿ ಆಗುವಂಥದ್ದು ಆದಷ್ಟು ಶೀಘ್ರವೇ ಇದರ ಮೇಲೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ತ್ರಿಸದಸ್ಯ ಪೀಠಕ್ಕೆ ಇತರರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವ ಅಗತ್ಯವಿಲ್ಲ ಇತರರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂತ ಅಗತ್ಯವಿಲ್ಲ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಒಟ್ಟು ಹಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಕೂಡ ಒಂದಿಷ್ಟು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂತ ಅಗತ್ಯತೆ ಇಲ್ಲ ಮೂಲ ಅರ್ಜಿ ಏನಿದೆ ಅದೇ ಮುಖ್ಯ ಇಲ್ಲಿ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವ ಅಗತ್ಯತೆ ಇಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರುವಂಥ ಮಾತು ಇತರರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂತಹ ಅಗತ್ಯವಿಲ್ಲ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು ನಮಗೂ ವಾದಿಸಲು ಅವಕಾಶ ಕೊಡಿ ಅಂತ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅರ್ಜಿಗಳನ್ನು ಪರಿಗಣಿಸೋಕೆ ಅಗತ್ಯವಿಲ್ಲ ಅಂದಿದ್ದಾರೆ ನಮಗೂ ವಾದಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಇದರಿಂದ ಸಮಯ ವ್ಯರ್ಥ ಆಗಲಿದೆ ಮೂಲ ಏನಿದೆ ಅದೇ ಮತ್ತು ವಾದ ಅಲ್ಲೇ ನಡೆಯುತ್ತೆ ಏನಿದೆ ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಬೇರೇನೂ ಇಲ್ಲ ಅವ್ರು ಕೇಳ್ತಾ ಇದ್ದಾರೆ ನಮಗೂ ವಾದ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬಟ್ ಇದರಿಂದ ಏನಾಗುತ್ತೆ ಸಮಯ ವ್ಯರ್ಥ ಆಗುತ್ತೆ ಮೂಲ ಏನಿರೋದು ಹಿಜಾಬ್ ಹಾಕ್ಕೊಳ್ಬೇಕಾ ಹಾಕ್ಕೋಬಾರ್ದಾ ಯೂನಿಫಾರ್ಮ್ ಇರುವಂಥ ಜಾಗದಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಸೊ ಹಾಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವ ಅಗತ್ಯತೆ ಇಲ್ಲ ಅವರು ನಮಗೂ ಕೂಡ ವಾದ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತಿದ್ದಾರೆ ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಇದು ಸೊ ಹಾಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರುವಂಥ ವಿಚಾರ ಮೂಲವಾಗಿ ಏನು ಪಿಟಿಷನನ್ನು ಸಲ್ಲಿಸಿದ್ದಾರೆ ಅವರ ವಾದ ಇರೋದಿಷ್ಟೇ ಹಿಜಾಬ್ ಹಾಕ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬೇಕು ಶಾಲೆಗಳಲ್ಲಿ ಕೊಠಡಿಗಳಲ್ಲಿ ಸೊ ಅದು ನಮ್ಮ ಧಾರ್ಮಿಕ ಹಕ್ಕು ಅನ್ನೋದು ಅವರ ವಾದ ಅದನ್ನು ಎಲ್ಲ ಯಾರು ಹೇಳಿದ್ರು ಒಂದೇ ಅಲ್ವಾ ಅದಕ್ಕೆ ಅವಕಾಶ ಇದೆಯಲ್ಲ ಸಂವಿಧಾನದಲ್ಲಿ ಅನ್ನುವಂಥದ್ದನ್ನು ಪರಿಗಣಿಸಬೇಕು ಅದೇ ಆದೇಶ ಬರಬೇಕಾಗಿದೆ ಅದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು ಅವರು ಮಾತನಾಡೋದು ಅದೇ ಮಾತಾಡ್ತಾರೆ ಸಮಯ ವ್ಯರ್ಥ ಆಗುತ್ತೆ ಸೊ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ ಧಾರ್ಮಿಕ ವಿಚಾರಗಳ PIL ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂತಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಕೂಡ ಅಲ್ಲಿ ಹೇಳಿದ್ದಾರೆ ಅವ್ರು ನಮಗೂ ಕೂಡ ವಾದ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಿರುವಂಥ ವಕೀಲರು ಕೇಳ್ತಾ ಇದ್ದಾರೆ ಬಟ್ ಅದರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆಯಿಂದ ಸೊ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿರೋದು ಧಾರ್ಮಿಕ ವಿಚಾರಗಳ PIL ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂತಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದ ಪರ ವಕೀಲರು ಧಾರ್ಮಿಕ ಹಕ್ಕಿನ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಮಧ್ಯಂತರ ಅರ್ಜಿಗಳಿಗೆ ಪರಿಗಣಿಸಬಾರ್ದು ಅನ್ನುವಂಥದ್ದು ಅವ್ರದ್ದು ವಾದ ಈಗ ಏನು ಮಾಡ್ತಾರೆ ಮಧ್ಯಂತರ ಅರ್ಜಿಗಳನ್ನು ತಗೊಳ್ತಾರಾ ಇಲ್ವಾ ಅಥವಾ ನೇರವಾಗಿ ಸರ್ಕಾರದ ವಾದವನ್ನು ಪ್ರತಿವಾದವನ್ನು ಆಲಿಸ್ತಾರಾ ಅಥವಾ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಿರುವಂಥವರ ವಾದವನ್ನು ಕೂಡ ಕೇಳ್ತಾರಾ ಸೊ ಹಾಗೆ ಕೇಳೋದಾದರೆ ಇನ್ನೂ ಎರಡು ಅರ್ಜಿಗಳ ವಿಚಾರಣೆ ಆಗಬೇಕಾಗತ್ತೆ ಇವತ್ತು ಕೂಡ ಹಲವರು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ತುಂಬ ಟೈಮ್ ತೊಗೊಳುತ್ತೆ ಇದು ಅಂತ ಹೇಳಿ ಬಟ್ ಆ ಕಡೆಯಿಂದ ಹೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸಿದವರು ಒಂದೇನಾದರೂ ಆದೇಶ ಕೊಡಿ ಅದರ ಪಾಲನೆಯನ್ನು ಮಾಡ್ತೀವಿ ಇದು ತುಂಬ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸುದ್ದಿ ಆಗ್ತಾ ಇದೆ ನಿಜ ವಿಚಾರ ದಯವಿಟ್ಟು ಒಂದು ಆದೇಶವನ್ನು ಕೊಟ್ಟು ನೀವು ಏನೇ ಆದೇಶ ಕೊಟ್ಟರು ಅದರ ಪಾಲನೆ ಮಾಡ್ತೀವಿ ಅಂತ ಅರ್ಜಿದಾರ ಪರ ವಕೀಲರು ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಈಗ ಏನು ಮಾಡ್ತಾರೆ ತ್ರಿಸದಸ್ಯ ಪೀಠದಲ್ಲಿ ಏನಾಗುತ್ತೆ ಅವರು ನಮಗೂ ವಾದ ಮಾಡೋಕ್ಕೆ ಕೊಡಿ ಅಂತೇಳಿ ಮಧ್ಯಂತರ ಅರ್ಜಿ ಸಲ್ಲಿಸಿದವರು ಕೇಳ್ತಾ ಇದ್ದಾರೆ ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಮಧ್ಯಂತರ ಆದೇಶ ಮಧ್ಯಂತರವಾಗಿ ನಿಮ್ಮ ಅರ್ಜಿಯನ್ನು ವಿಚಾರಣೆ ಮಾಡೋಕ್ಕೆ ಅಂತೇಳಿ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ PIL ಅರ್ಜಿಗಳನ್ನು ಪರಿಗಣಿಸುವ ಹಾಗಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಏನಾಗುತ್ತೆ ಅಂತ ನೋಡಬೇಕು ಹೀಗಾಗಿ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂಥ ಅಗತ್ಯತೆ ಏನಿದೆ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಹೇಳೋದು ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಡಿ ನಮ್ಮ ವಾದಗಳು ಬೇರೆ ಇರುತ್ತೆ ಅಂತ ಅವ್ರದ್ದು ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಇನ್ನೂ ತುಂಬ ದಿನಗಳನ್ನು ಎಳ್ಕೊಂಡು ಹೋಗ್ತೀವಿ ವಿಚಾರದಲ್ಲಿ ಬೇಕಾಗಿರುವಂಥದ್ದು ಇಷ್ಟೇ ಸಂವಿಧಾನದಲ್ಲಿರುವಂಥ ಧಾರ್ಮಿಕ ಹಕ್ಕಿನ ಅವಕಾಶ ಏನಿದೆ ಧಾರ್ಮಿಕ ಹಕ್ಕಿನ ಉಪಯೋಗ ನಿಮಗೆ ಯೂನಿಫಾರ್ಮ್ ಇರುವಂಥ ಜಾಗಗಳಲ್ಲಿ ಆಗುತ್ತಾ ಧಾರ್ಮಿಕ ಹಕ್ಕು ಅನ್ವಯವಾಗುತ್ತಾ ಯೂನಿಫಾರ್ಮ್ ಇರುವಂಥ ಜಾಗಗಳಲ್ಲಿ ಅದರಲ್ಲೂ ಕೂಡ ಎಲ್ಲ ಧರ್ಮದವರು ಎಲ್ಲ ಇರುವಂತಹ ಜಾಗಗಳಲ್ಲಿ ಇದರ ಅವಕಾಶ ಮಾಡಿಕೊಡಲಾಗತ್ತಾ ಒಬ್ಬರಿಗೆ ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಟ್ಟರೆ ಇನ್ನುಳಿದಂತಹ ಧರ್ಮದಲ್ಲಿ ಅಂತವರು ಕೂಡ ಕೇಳ್ತಾರೆ ಹಾಗಾಗಿ ಇವೆಲ್ಲೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದು ಇನ್ನೊಂದು ಕಡೆಗಿರುವಂಥ ವಾದ ಈಗ ಸದ್ಯಕ್ಕೆ ಹೀಗಾಗಿ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂಥ ಅಗತ್ಯತೆ ಏನಿದೆ ತುಂಬ ಸಮಯ ಹೋಗುತ್ತೆ ಅದಕ್ಕೆ ಇದು ಸಾಂವಿಧಾನಿಕ ಮಹತ್ವದ ಅರ್ಜಿದಾರ ಪರ ವಕೀಲರು ಹೇಳ್ತಾ ಇದ್ದಾರೆ ಇತರರು ಸಲ್ಲಿಸಿರುವಂಥ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿದ್ದಾರೆ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ ಸೊ ಏನಾಗ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ ಅರ್ಜಿದಾರರ ವಾದ ಇದು
ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ. ಅರ್ಜಿದಾರರ ವಾದ, ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ. ಓಕೆ, ಯಾವ ಈಗ ಆಗ್ತಾ ಇರುವಂಥ ಬೆಳವಣಿಗೆಗೆ ಬೆಳಗ್ಗೆ ಹೇಳ್ತಾ ಇರಬೇಕು. ಮೊನ್ನೆ ಮತ್ತು ನಿನ್ನೆ ಮತ್ತು ಇವತ್ತು ಶಾಲೆಗಳೇನಿತ್ತು, ಕಾಲೇಜುಗಳೇನಿತ್ತು, ಅಲ್ಲಿ ಪೊಲೀಸರನ್ನು ಕರೆಸಿದ್ದನ್ನೇ ಈಗ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಅರ್ಜಿದಾರರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಇತರರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಂಥ ಅಗತ್ಯತೆ ಇಲ್ಲ ಅಂದಿದ್ದಾರೆ. ಅವ್ರು ನಮಗೂ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದ್ದಾರೆ. ಸೊ ಇದರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಧಾರ್ಮಿಕ ವಿಚಾರಗಳ ಪಿಐಎಲ್ಗಳಲ್ಲಿ ಮಧ್ಯಂತರ ಅರ್ಜಿಗಳನ್ನು ಪರಿಗಣಿಸುವಾಗಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಏನಾಗುತ್ತೆ ಈಗ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ, ಎಲ್ಲಿ ಯಾವ ವಿದ್ಯಾರ್ಥಿಗಳು, ಶಿಕ್ಷಣ ಕಾಯ್ದೆಯಲ್ಲಿನ ಅಂಶಗಳ ಬಗ್ಗೆ ರವಿವರ್ಮಕುಮಾರ್ ವಾದವನ್ನು ಮಾಡ್ತಾ ಇದ್ದಾರೆ. ರವಿವರ್ಮಕುಮಾರ್ ಅವರು ಈಗ ವಾದವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣ ಕಾಯ್ದೆಯಲ್ಲಿನ ಅಂಶಗಳ ಬಗ್ಗೆ ರವಿವರ್ಮಕುಮಾರ್ ಅವರು ವಾದವನ್ನು ಮಾಡಿಸ್ತಾ ಇದ್ದಾರೆ. ಒಂದು ಸಲ ನಿಗದಿಯಾದ ಯೂನಿಫಾರ್ಮ್ ಅನ್ನು 5 ವರ್ಷ ಬದಲಾಯಿಸುವ ಹಾಗಿಲ್ಲ. ಒಂದು ಸಲ ನಿಗದಿಯಾಗಿರುವಂತಹ ಯೂನಿಫಾರ್ಮ್ ಅನ್ನು 5 ವರ್ಷ ಬದಲಾಯಿಸುವ ಹಾಗಿಲ್ಲ. ಒಂದು ಸಲ ನಿಗದಿಯಾಗಿರುವಂಥ ಯೂನಿಫಾರ್ಮ್ ಅನ್ನು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಬಲ ಪ್ರಯೋಗವಾಗಿದೆ ಅಂತ ಒಂದು ಆರೋಪ. ಈಗ ಶಿಕ್ಷಣ ಕಾಯ್ದೆಯಲ್ಲಿರುವಂಥ ಅಂಶಗಳೇನಿದೆ ಅನ್ನೋದನ್ನು ರವಿವರ್ಮಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಿದೆ, ಒಂದು ಸಲ ನಿಗದಿಯಾದಂಥ ಯೂನಿಫಾರ್ಮ್ ಅನ್ನು 5 ವರ್ಷ ಬದಲಾವಣೆ ಮಾಡುವ ಹಾಗಿಲ್ಲ. ಯೂನಿಫಾರ್ಮ್ ಬದಲಿಸಲು ಪೋಷಕರಿಗೆ 1 ವರ್ಷ ಮುಂಚೆಯೇ ನೋಟಿಸ್ ಅನ್ನು ನೀಡಬೇಕು. ಇವೆಲ್ಲವೂ ಕೂಡ ಶಿಕ್ಷಣ ಕಾಯ್ದೆಯಲ್ಲಿ ನಿಯಮಗಳು ಇವೆ. ಇಲ್ಲೆಲ್ಲೂ ಯೂನಿಫಾರ್ಮ್ ಬದಲಾವಣೆ ಆಗ್ತಾ ಇಲ್ವಲ್ಲ, ಅವರಿರುವಂಥ ಅಂಶಗಳನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಏನಿದೆ ಅಂತೇಳಿ ಅದನ್ನು ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಯೂನಿಫಾರ್ಮ್ ಬದಲಾವಣೆ ಬರ್ತಾ ಇಲ್ಲ ಇಲ್ಲಿ. ಯೂನಿಫಾರ್ಮ್ ಜೊತೆಗೇನೆ ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿರೋದೇನು, ಮೂಲ ಧಾರ್ಮಿಕ ಹಕ್ಕು. ಧಾರ್ಮಿಕ ಹಕ್ಕು ಇಲ್ಲಿ ಅನ್ವಯಿಸುತ್ತಾ ಅನ್ವಯಿಸಲ್ಲ, ಅದೊಂದೇ ಕ್ಲಿಯರ್ ಆಗಬೇಕು. ಶಾಲೆಗಳಲ್ಲಿ ಯೂನಿಫಾರ್ಮ್ ಜೊತೆಗೆ ಧಾರ್ಮಿಕ ಹಕ್ಕು ಅನ್ವಯಿಸುತ್ತಾ ಅನ್ವಯಿಸಲ್ವಾ? ಯೂನಿಫಾರ್ಮ್ ಇಲ್ಲದೆ ಇರುವಂಥ ಜಾಗಗಳಲ್ಲಿ ಯಾವುದು ಸಮಸ್ಯೆನೇ ಇಲ್ಲ. ಇಲ್ಲಿ ಓನ್ಲಿ ಯೂನಿಫಾರ್ಮ್ ಇರುವಂತಹ ಕಾಲೇಜುಗಳು, ಶಾಲೆಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಯೂನಿಫಾರ್ಮ್ ಇರುವಂತಹ ಶಾಲೆ ಮತ್ತು ಕಾಲೇಜುಗಳಿಗೆ ಮಾತ್ರ. ಅದರಲ್ಲಿ ಚರ್ಚೆ ಆಗ್ತಾ ಇರೋದು ಯೂನಿಫಾರ್ಮ್. ಯೂನಿಫಾರ್ಮು 5 ವರ್ಷಕ್ಕೊಂದ್ಸಲ ಮಾತ್ರ ಬದಲಾವಣೆ ಮಾಡಬೇಕು. ಅದನ್ನು ಬದಲಾವಣೆ ಮಾಡೋಕ್ಕಿಂತ ಮುಂಚಿತವಾಗಿ ಪೋಷಕರಿಗೆ ತಿಳಿಸಬೇಕು ಅನ್ನುವಂಥದ್ದು ಶಿಕ್ಷಣ ಕಾಯ್ದೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನೋಟಿಸನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಬದಲಾವಣೆ ವಿಚಾರ ಬಂದೇ ಇಲ್ವಲ್ಲ ಇಲ್ಲಿ. ಇಲ್ಲಿ ಬಂದಿರೋದು ಯೂನಿಫಾರ್ಮ್ ಜೊತೆಗೆ ನೀವು ಹಾಕ್ಕೊಳ್ತಾ ಇರುವಂಥ ಹಿಜಾಬ್ ವಿಚಾರ. 1 ತಿಂಗಳಲ್ಲಿ ಶಿಕ್ಷಕರು ಪೋಷಕರ ಸಮಿತಿಯನ್ನು ರಚಿಸಬೇಕು. ಸೊ ಇಲ್ಲಿ ಪೊಲೀಸ್ ಬಲವನ್ನು ಪ್ರಯೋಗಿಸಲಾಗಿದೆ ಅನ್ನೋದು ಶಿಕ್ಷಣ ಕಾಯ್ದೆಯಲ್ಲಿನ ಅಂಶಗಳ ಬಗ್ಗೆ ರವಿವರ್ಮಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಒಂದು ವೇಳೆ ಹಿಜಾಬ್ಗೆ ನಿಷೇಧ ಹೇರುವುದಾಗಿದ್ದರೆ 1 ವರ್ಷ ಮುಂಚೆಯೇ ನೋಟಿಸ್ ನೀಡಬೇಕಿತ್ತು. ಸೊ ಈಗ ವಾದ ಪ್ರತಿವಾದಗಳು ನಡೀತಾ ಇದೆ. 1 ವರ್ಷ ಮುಂಚೆ ನೋಟಿಸನ್ನು ಕೊಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೂನಿಫಾರ್ಮ್ ಬದಲಾವಣೆ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಹಿಜಾಬ್ ನಿಷೇಧ ಹೇರೋದು, ನಿಷೇಧವನ್ನು ಹೇರ್ತಾ ಇಲ್ಲ. ಯೂನಿಫಾರ್ಮ್ ಇರುವಂಥ ಜಾಗದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂಚೆನೇ ಹೇಳಬೇಕಾಗಿತ್ತಲ್ವಾ ಅನ್ನುವಂಥದ್ದು ವಾದ. ಅದು ನ್ಯಾಯಾಲಯ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಹಿಜಾಬ್ಗೆ ನಿಷೇಧ ಹೇರುವುದಾದರೆ 1 ವರ್ಷ ಮುಂಚೆ. ಸೊ ಈಗ ಹಾಗಿದ್ದಾಗ ಇನ್ನೊಂದು ವಾದ ಕೂಡ ಅದರಲ್ಲಿ ಬರುತ್ತೆ. ಏನು, ಶಾಲೆಯನ್ನು ನಾವು ಬಿಟ್ಟು ಬೇರೆ ಶಾಲೆಗೆ ಹೋಗ್ತೀವಿ ಅಂತ ವಿಚಾರ ಬಂದಾಗ ಅವಾಗ ಹೇಳಿಬಿಡ್ತಾರೋ? ಆದ ಪ್ರತಿವಾದಗಳು ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಷ್ಟೇ. ಸೊ ಈಗ ಶಿಕ್ಷಣ ಕಾಯ್ದೆಯಲ್ಲಿನ ನಿಯಮಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ನಿಗದಿಯಾದ ಯೂನಿಫಾರ್ಮನ್ನು 5 ವರ್ಷ ಬದಲಾಯಿಸೋ ಹಾಗಿಲ್ಲ. ಕರೆಕ್ಟ್. ಒಂದು ವೇಳೆ ಹಿಜಾಬ್ಗೆ ನಿಷೇಧ ಹೇರುವುದಾಗಿದ್ದರೆ ಹಿಜಾಬ್ ಪರವಾನಿಗೆನೇ ಇಲ್ವಲ್ಲ, ನಿಷೇಧ ಇರೋದು ಎಲ್ಲಿಂದ ಬಂತು? ಶಿಕ್ಷಣ ಕಾಯ್ದೆಯಲ್ಲಿನ ನಿಯಮಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ನಿಗದಿಯಾದ ಯೂನಿಫಾರ್ಮನ್ನು 5 ವರ್ಷ ಬದಲಾಯಿಸೋ ಹಾಗಿಲ್ಲ. ಯೂನಿಫಾರ್ಮ್ ಬದಲಾವಣೆಗೆ 1 ವರ್ಷ ಮುಂಚೆನೇ ನೋಟಿಸನ್ನು ನೀಡಬೇಕು. ಪೋಷಕರಿಗೆ ಯಾವಾಗ ನೋಟಿಸ್ ನೀಡಲಾಗಿತ್ತು? ಒಂದು ವೇಳೆ ಹಿಜಾಬ್ಗೆ ನಿಷೇಧ ಹೇರುವುದಾಗಿದ್ದರೆ 1 ವರ್ಷ ಮುಂಚೆಯೇ ನೋಟಿಸನ್ನು ನೀಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣ ಕಾಯ್ದೆಯಲ್ಲಿನ ನಿಯಮಗಳ ಬಗ್ಗೆ ಉಲ್ಲೇಖ. ಓಕೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಪಿ ಯು ಸಿ ಫಸ್ಟ್ ಇಯರಲ್ಲಿ ಇರುವಂಥವ್ರ ಕತೆ ಏನು ಆಗಿದ್ದಾಗ, ಅವ್ರಿಗೆ 1 ವರ್ಷ ಕಾಲೇಜಲ್ಲಿ ಇರೋದೇ ಇಲ್ವಲ್ಲ, ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಹೇಗೆ ಗೊತ್ತಿಲ್ಲ ಇಲ್ಲೇನು ನಡೆಯುತ್ತೆ ಅಂತೇಳಿ ಯಾವ ರೀತಿಯಾಗಿ ವಾದವನ್ನು ಅವ್ರು ಮಾಡ್ತಾ ಇದ್ದಾರೆ ಅದನ್ನು ನ್ಯಾಯಮೂರ್ತಿಗಳು ಹೇಗೆ ಅದನ್ನು ನೋಡಬೇಕು. ಫೈನಲಿ ನ್ಯಾಯಮೂರ್ತಿಗಳು ಏನೋ ಒಂದು ಆದೇಶವನ್ನು ಕೊಡ್ತಾರಲ್ವಾ, ಅವಾಗ ನೋಡಬೇಕು ಯಾವ ರೀತಿಯಾಗಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಹೇಗೆ ಅಂತ ಹೇಳಿ.
ಪಾಯಿಂಟ್ ಈಗ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಇದ್ದಿದ್ದು ಬೇರೆ ಬೇರೆ ವಿಚಾರಗಳನ್ನ ಬಂದಿದ್ರು. ಈಗ ಪಾಯಿಂಟ್ ಈಗ ಬರ್ತಾ ಇರೋದು ಯೂನಿಫಾರ್ಮ್ ವಿಚಾರಕ್ಕೆ ಬರ್ತಾ ಇದ್ದಾರೆ, ಹಿಜಬ್ ವಿಚಾರಕ್ಕೆ ಬರ್ತಾ ಇದ್ದಾರೆ. ನೋಟಿಸ್ ಅನ್ನ ಯಾವಾಗ ಕೊಟ್ಟಿದ್ರು ಪೋಷಕರಿಗೆ? ಶಿಕ್ಷಣ ಕಾಯ್ದೆಯಲ್ಲಿ ಕಾಲೇಜ್ ಸಮಿತಿಗೆ ಮಾನ್ಯತೆನೇ ಇಲ್ವಲ್ಲ ಅಂತ ಹೇಳಿ, ಸರ್ಕಾರಿ ಪಿ ಯು ಕಾಲೇಜುಗಳ ಸಮಿತಿಗಳಿಗೆ ಕಾಯ್ದೆಯಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಹಿಜಬ್ಗೆ ನಿಷೇಧ ಇರೋದಾಗಿದ್ರೆ ಒಂದು ವರ್ಷ ಮುಂಚೆ ಹೇಳಬೇಕಾಗಿತ್ತು ಅಂತ ಹೇಳಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು ಅವ್ರ ಪೇರೆಂಟ್ಸ್ಗೆ, ಹೇಳಿ ಆಮೇಲೆ ನಿಷೇಧ ಇರಬೇಕಾಗಿತ್ತು ಅಂತ. ಆಮೇಲೆ ಶಿಕ್ಷಣ ಕಾಯ್ದೆಯಲ್ಲಿರುವಂಥ ನಿಯಮಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಅನ್ನು ಕೂಡ 5 ವರ್ಷ ಬದಲಾಯಿಸೋ ಹಾಗಿಲ್ಲ, ಒಂದ್ಸಲ ಮಾಡಿದ್ರೆ. ಹಂಗೇನಾದ್ರೂ ಬದಲಾವಣೆ ಮಾಡಬೇಕು ಅನ್ನೋದಾಗಿದ್ರೆ 1 ವರ್ಷ ಮುಂಚೆನೆ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಪೋಷಕರಿಗೆ ಯಾವಾಗ ನೋಟಿಸ್ ನೀಡಲಾಗಿತ್ತು ಇಲ್ಲಿ ಯೂನಿಫಾರ್ಮ್ ಬದಲಾವಣೆ ವಿಚಾರದಲ್ಲಿ? ಶಿಕ್ಷಣ ಕಾಯ್ದೆಯಲ್ಲಿ ಕಾಲೇಜ್ ಸಮಿತಿಗೆ ಮಾನ್ಯತೆನೇ ಇಲ್ಲ, ಸರ್ಕಾರಿ ಪಿ ಯು ಕಾಲೇಜುಗಳ ಸಮಿತಿಗಳಿಗೆ ಕಾಯ್ದೆಯಲ್ಲಿ ಮಾನ್ಯತೆ ಇಲ್ಲ. ಒಂದು ವೇಳೆ ಹಿಜಬ್ಗೆ ನಿಷೇಧ ಇರೋದಾಗಿದ್ರೆ 1 ವರ್ಷ ಮುಂಚೆ ನೋಟಿಸ್ ಕೊಡಬೇಕಾಗಿತ್ತು. ನೀವು ಎಲ್ಲಿ ಕೊಟ್ಟಿದ್ದೀರಾ? ಇವೆಲ್ಲ ವಿಚಾರಗಳು ಬರ್ತಾ ಇದೆ. ಒಂದು, ಹಿಜಬ್ಗೆ ನಿಷೇಧ ಹೇರಿದ್ದೀರಾ ಅನ್ನೋದಾದರೆ ಮುಂಚೆ ನೋಟಿಸನ್ನು ಕೊಟ್ಟಿದ್ರಾ? ಅವಕಾಶ ಮಾಡಿಕೊಟ್ಟು ಏಕಾಏಕಿಯಾಗಿ ತಕ್ಕೊಂಡು ಮನೆ ಅಂದರೆ ಯಾರು ಅದನ್ನು ಪಾಲನೆ ಮಾಡ್ತಾರೆ? ಓಕೆ, ಯೂನಿಫಾರ್ಮ್ ಜೊತೆಗೇನೆ ಕೆಲವು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಹಿಜಬನ್ನು ಕೊಡಲಾಗಿದೆ, ಅವ್ರ ಯೂನಿಫಾರ್ಮ್ ಜೊತೆಗೇನೆ ಅದೇ ಬಣ್ಣದ್ದೇ. ಸೊ ಅಂಥವುಗಳಲ್ಲಿ ನೀವು ಕೊಟ್ಟು ಈ ರೀತಿಯಾಗಿ ಇಲ್ಲ ಅಂತ ಅಂದರೆ ಹೇಗೆ ಅದು ಅನ್ನುವಂಥ ವಾದ. ಒಂದು ವೇಳೆ ನೀವು ಅದನ್ನು ಮಾಡಬೇಕು ಅನ್ನೋದು ಇದ್ದಿದ್ರೆ ಮೊದಲೇ ಅನೌನ್ಸ್ ಮಾಡಬೇಕಾಗಿತ್ತು. ಈಗ ಏಕಾಏಕಿಯಾಗಿ ದಿಢೀರ್ ಅಂತ ನೀವು ಈ ರೀತಿಯಾಗಿ ಅನೌನ್ಸ್ ಮಾಡಿಬಿಟ್ರೆ ಹೇಗೆ? ಇವೆಲ್ಲವೂ ಕೂಡ ಈಗ ವಾದ ನಡೀತಾ ಇದೆ. ಯೂನಿಫಾರ್ಮ್ ವಿಚಾರ, ಯೂನಿಫಾರ್ಮ್ ಜೊತೆಗಿರುವಂಥ ಹಿಜಬ್ಬನ್ನು ಹೇಗೆ ಕೊಟ್ಟರು ಸರ್ಕಾರದವರು ಕೆಲವು ಕಾಲೇಜುಗಳಲ್ಲಿ, ಯೂನಿಫಾರ್ಮ್ ಇರುವಂಥ ಕಾಲೇಜುಗಳಲ್ಲಿ? ಅದನ್ನು ಮುಂಚೆ ಹೇಳಬೇಕಾಗಿತ್ತಲ್ಲ ಇಲ್ಲ ಅನ್ನುವಂಥದ್ದಾದರೆ. ಫಾರ್ ಎಕ್ಸಾಂಪಲ್, ಈಗ ಅದೇ ಉಡುಪಿ ಮಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ 2018ರಲ್ಲೇ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ಹಿಜಾಬ್ ವಿಚಾರವನ್ನು CFI ಕೇಳುತ್ತೆ, ನಮಗೆ ಅವಕಾಶ ಕೊಡಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಅವ್ರ ಹ್ಯಾಂಡ್ ಬುಕ್ ಏನಿರುತ್ತೆ ಕಾಲೇಜ್ ಆರಂಭ ಆಗುವಂಥ ಟೈಮಲ್ಲೇ, ಕಾಲೇಜಿನ ಅಡ್ಮಿಷನ್ ಟೈಮಲ್ಲಿ ಅದರಲ್ಲಿ ಉಲ್ಲೇಖ ಇರುತ್ತೆ ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತೇಳಿ. ಆಮೇಲೆ ಅವ್ರು ದೊಡ್ಡದು ಮಾಡಲ್ಲ, ಅದನ್ನು ಸೈಲೆಂಟಾಗಿ ಹೊರಟೋಗ್ಬಿಡ್ತಾರೆ, ಯಾಕಂದ್ರೆ ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಓದಿರಲ್ಲ ಅದನ್ನು ಅದರಲ್ಲಿ ಹ್ಯಾಂಡ್ ಬುಕ್ಕಲ್ಲಿ ಇರುವಂಥದ್ದು. ಸೊ ಹಾಗೇ ಈ ಕಾಲೇಜುಗಳಲ್ಲಿ ಈ ಶಾಲೆಗಳಲ್ಲಿ ಮುಂಚೆ ಹೇಳಿತ್ತಾ ಹಿಜಬ್ಗೆ ಅವಕಾಶ ಇಲ್ಲ ಅಂತ ಏನಾದರೂ ಹೇಳಿದ್ರಾ? ನೀವೀಗ ಏಕಾಏಕಿಯಾಗಿ ಎಲ್ಲ ಆಗಿ ಎಕ್ಸಾಮ್ ಟೈಮಲ್ಲಿ ಬಂದುಬಿಟ್ಟು ಹಿಜಬ್ ಇಲ್ಲ ಅಂತಂದ್ಬಿಟ್ರೆ ಏನು ಮಾಡಬೇಕು ಅವರು ಅನ್ನುವಂಥ ವಾದ ಅವರದ್ದು. ವಾದ ಇರುತ್ತೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಪ್ರತಿ ವಾದ ಏನಿರುತ್ತೆ ಅನ್ನೋದನ್ನು ನೋಡಬೇಕು ಸರ್ಕಾರದ್ದು. ಮುಂಚೆನೇ ಅದಕ್ಕೆ ಅವಕಾಶ ಇತ್ತಾ ಇರಲಿಲ್ವಾ? ಯೂನಿಫಾರ್ಮ್ ಇರುವಂಥ ಜಾಗಗಳಲ್ಲಿ ಇದಕ್ಕೆ ಅವಕಾಶ ಇತ್ತಾ ಇರಲಿಲ್ವಾ? ನಿಯಮಗಳಲ್ಲಿ ಇದೆಯಾ ಇಲ್ವಾ?